सब्सक्राइब ಆಗಿಲ್ಲವೆಂದರೆ ಹೊಸಹೊಸ ನ್ಯೂಸ್ ಅಪ್ಡೇಟ್ಸ್ ಗಾಗಿ ಈ ಕೂಡಲೇ ನಮ್ಮ ಸಾಕ್ಷಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ ಗೆ ಚಂದಾದಾರರಾಗಿ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನೂತನ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಗಂಗೂಬಾಯಿ ಬಿರಾದಾರ ಅಧ್ಯಕ್ಷೆ ಹಾಗೂ ಸುಜ್ಞಾನಿ ಬಿರಾದಾರ ಉಪಾಧ್ಯಕ್ಷೆ ಹುದ್ದೆಗೆ ಗುರುವಾರ ಪದಗ್ರಹಣ ಮಾಡಿದರು. ಪಕ್ಷಭೇದ ಮರೆತು ತಾಲೂಕು ಪಂಚಾಯಿತಿ ಪ್ರತಿಯೊಬ್ಬ ಸದಸ್ಯರು ತಾಲೂಕು ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿ ಮಾದರಿಯ ತಾಲೂಕು ಮಾಡಬೇಕೆಂದು ಮಾಜಿ ಶಾಸಕ ವಿಠ್ಠಲ ಕಟಕದೊಂಡ ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನೂತನ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಗಂಗೂಬಾಯಿ ಬಿರಾದಾರ ಅಧ್ಯಕ್ಷೆ ಸುಜ್ಞಾನಿ ಬಿರಾದಾರ ಉಪಾಧ್ಯಕ್ಷೆ ಹುದ್ದೆಗೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ತಾಲೂಕು ಪಂಚಾಯಿತಿ ಸದಸ್ಯ ರವಿದಾಸ್ ಜಾಧವ್ ಅವರು ಮಾತನಾಡಿ, ಒಟ್ಟು ಸದಸ್ಯರನ್ನ ಒಗ್ಗಟ್ಟಿನಿಂದ ತೆಗೆದುಕೊಂಡು ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಹತ್ವದ ಜವಾಬ್ದಾರಿ ಪದಗ್ರಹಣ ಮಾಡಿರುವ ನೂತನ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮೇಲಿದೆ. ತಾಲೂಕು ಪಂಚಾಯಿತಿ ಸದಸ್ಯರಿಗೆ ಅನುದಾನದ ಕೊರತೆ ಇದ್ದರೂ ವಿವಿಧ ನಿಗಮಗಳಿಂದ ವಿಶೇಷ ಅನುದಾನ ತರುವುದರ ಮೂಲಕ ಅಭಿವೃದ್ಧಿ ಮಾಡೋಣ ಎಂದವರು ಇಂಚುಕೇರಿ ಮತಕ್ಷೇತ್ರದಲ್ಲಿ ಸುಮಾರು 2 ಲಕ್ಷ ಸಸಿ ನೆಟ್ಟು ಪೋಷಣೆ ಮಾಡಿದ್ದೇವೆ. ಅದರಂತೆ ಅಭಿವೃದ್ಧಿ ಜೊತೆಗೆ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲಾ ಮತಕ್ಷೇತ್ರದಲ್ಲಿ ಲಕ್ಷಾಂತರ ಸಸಿಗಳು ನೆಡುವುದರ ಮೂಲಕ ಮಾದರಿಯ ತಾಲೂಕು ಮಾಡೋಣ ಎಂದರು. ವಿಶೇಷವಾಗಿ ಈ ಚಡಚಣ ತಾಲೂಕಿನ ನೂತನ ತಾಲೂಕು ಪಂಚಾಯಿತಿಯ ಪದಗ್ರಹಣ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯರಾಗಿ ಶ್ರೀ ಶ್ರೀ ಅಮೃತಾನಂದ ಸ್ವಾಮೀಜಿಗಳು ಹೊಂದಿದ 2 ಮರಗಳು ಹಾಗೂ ಇನ್ನೋರ್ವ ವಿಶೇಷವಾಗಿ ಹುಟ್ಟು ಹೋರಾಟಗಾರರು, ನಮ್ಮ ರಾಜಕೀಯ ಗುರುಗಳು, ನಮ್ಮ ಮಾರ್ಗದರ್ಶಕರು, ಬಡವರ ತಂದು ದೀನ ದಲಿತರ ನಾಯಕ, ಮಾನ್ಯ ಜನಪ್ರಿಯ ಹಾಗೂ ಇನ್ನೋರ ಹುಟ್ಟು ಹೋರಾಟಗಾರ ಮತ್ತು ಯಾವತ್ತೂ ರಾಜಕೀಯವಾಗಿ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿರುತ್ತಾರೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರು, ಮುಖಂಡರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು.